ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ 80ಕ್ಕೂ ಹೆಚ್ಚು ಕಡೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆರಂಭದಲ್ಲಿ ಗೊತ್ತಲ್ಲ ನಿಮ್ಗೆ, ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಗುಡುಗು ಸಿಡಿಲು ಮಿಂಚು ಬಂದಂತಾಗುತ್ತೆ. ಅದಾದ್ಮೇಲೆ ಏನಾಗುತ್ತೆ ಅಂತ ನೋಡಿದ್ರೆ, ಅವ್ರ ಮೇಲೆ ಏನ್ ಕ್ರಮ ಕೈಗೊಂಡ್ರು ಅಂತ ನೋಡಿದ್ರೆ ಏನೂ ಆಗಿರಲ್ಲ. ಈಗ ರೇಡ್ ಅನ್ನ ಮಾಡಿದ್ದಾರೆ, ಬಗೆದಷ್ಟು ಬಯಲಾಗ್ತಾ ಇದೆ ಅಧಿಕಾರಿಗಳ ಅಕ್ರಮ. ಆಫೀಸರ್ ಅಷ್ಟೇ ಅಲ್ಲ, ಸಿ ಗ್ರೂಪ್ ನೌಕರನೂ ಕೂಡ ಇಲ್ಲಿ ಕೋಟ್ಯಾಧೀಶರು. ತೋರಿಸ್ತಾನೆ ಇರ್ತೀವಿ ಯಾರ ಮನೆ ಮೇಲೆಲ್ಲ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕೋಟಿ ಕುಳಗಳ ಒಂದು ಅನುಮಾನ ಬಂದೇನೆ ಎಸಿಬಿ ಅಧಿಕಾರಿಗಳು ರೇಡ್ ಅನ್ನ ಮಾಡುವಂಥದ್ದು. ಬಟ್ ಅದಾದ್ಮೇಲೆ ಎಲ್ಲಿಗೆ ಹೋಗಿ ತಲುಪುತ್ತೆ ಈ ವಿಚಾರಣೆ ಅಂತ ನೋಡಿದ್ರೆ ಅಲ್ಲೇ ನಿಂತಿರುತ್ತೆ. ಡಿ ಡಿ ಅಸಿಸ್ಟೆಂಟ್ ಶಿವಲಿಂಗಯ್ಯ ಕೋಟ್ಯಾಧೀಶ್ವರ. ಶಿವಲಿಂಗಯ್ಯಂಗೆ ಸೇರಿದಂತ 4 ಮನೆಗಳು ಪತ್ತೆ ಆಗಿದ್ದಾವೆ. ಅದು ಎಲ್ಲೆಲ್ಲಿದ್ದಾವೆ ಮನೆಗಳು? ಜೆ ಪಿ ನಗರ, ಬಸವನಗುಡಿ, ಉತ್ತರಹಳ್ಳಿಯಲ್ಲಿ ಭವ್ಯ ಬಂಗಲೆಗಳಿದ್ದಾವೆ. 4 ಮನೆ, ಒಂದಲ್ಲ ಎರಡಲ್ಲ 4 ಮನೆ ಇರುವಂಥದ್ದು ಇಲ್ಲಿ. ಆ 4 ಮನೆಯಲ್ಲೂ ಕೂಡ ಅದೆಲ್ಲವೂ ಕೂಡ ಕೋಟಿ ಕೋಟಿ ಬೆಲೆ ಬಾಳುವಂಥ ಬಂಗಲೆಗಳೇ ಅನ್ನುವಂಥದ್ದು ಗೊತ್ತಾಗ್ತದೆ. ದೊಡ್ಡ ಕಲ್ಲಸಂದ್ರದ ಗೋಕುಲ ನಗರದ ಮನೆಯಲ್ಲೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. 3 ಭವ್ಯ ಬಂಗಲೆ ಹೊಂದಿರುವಂತ ಶಿವಲಿಂಗಯ್ಯ, ಗ್ರೌಂಡ್ ಫ್ಲೋರ್ ಬಾಡಿಗೆ ಕೊಟ್ಟಿರುವಂತ ಶಿವಲಿಂಗಯ್ಯ ಇನ್ನ ಡುಪ್ಲೆಕ್ಸ್ ಹೌಸ್ ಅಲ್ಲಿ ಇದ್ದಾರೆ. 4 ಮನೆ ಇದೆ, ಮತ್ತೆ ಆರಾಮಾಗಿರ್ಬೇಕಲ್ಲ, ಐಷಾರಾಮಿ ಜೀವನ. 1 ಮಹಡಿಯ ಡುಪ್ಲೆಕ್ಸ್ ನಿವಾಸದಲ್ಲಿ ಶಿವಲಿಂಗಯ್ಯ ವಾಸವನ್ನು ಮಾಡ್ತಾ ಇರುವಂತದ್ದು. ಶಿವಲಿಂಗಯ್ಯ ಬಳಿ ಇರುವಂತ ಹಣ, ಆಸ್ತಿ, ಚಿನ್ನಾಭರಣದ ಬಗ್ಗೆ ಎಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿ ನಗದನ್ನ ಸೀಸ್ ಮಾಡಿದ್ದಾರೆ. ಏನು ಏನೂ ಅಲ್ಲ, ಶಿವಲಿಂಗಯ್ಯ ಮನೆಯಲ್ಲಿ 2 ಲಕ್ಷ ಸೀಸ್ ಮಾಡಿರುವಂಥದ್ದು. ಒಬ್ಬ ಗಾರ್ಡನಿಯರ್ ಮನೆಯಲ್ಲಿ 2 ಲಕ್ಷ ಸಿಕ್ತು ಅಂದ್ರೆ ಓ 2 ಲಕ್ಷ ಸಿಕ್ತಾ ಅಂತ ಅನ್ಕೊಳ್ಬಹುದು. ಆದ್ರೆ ಶಿವಲಿಂಗಯ್ಯ ಆಸ್ತಿ ನೋಡಿದ್ರೆ 2 ಲಕ್ಷ ಏನೇನೂ ಅಲ್ಲ ಅಂತ ಅನ್ಸುತ್ತೆ. 4 ಮನೆ, 5 ಸೈಟು, ಮತ್ತೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ 1 10 ಗುಂಟೆ ಜಮೀನಿದೆ ಅಂದ್ರೆ ಏನ್ ಹೇಳ್ಬೇಕು ಹೇಳಿ? ಯಾವ ರೀತಿಯಾದಂತ ಶ್ರೀಮಂತ ಶಿವಲಿಂಗಯ್ಯ ಅಂತ ಲೆಕ್ಕ ಹಾಕೊಳ್ಬಹುದು. ನಮಗಿದಷ್ಟು ಬಯಲಾಗ್ತಾನೆ ಹೋಗ್ತಾ ಇದೆ ಗಾರ್ಡನರ್ ಶಿವಲಿಂಗಯ್ಯ ಸಂಪತ್ತು. ಬೆಂಗಳೂರಿನಲ್ಲಿ 4 ಮನೆಗಳ ಜೊತೆ 5 ನಿವೇಶನಗಳು ಪತ್ತೆ ಆಗಿರೋದು, ಅದ್ರ ಜೊತೆಗೆ 1 ಎಕರೆ 10 ಗುಂಟೆ ಕಮರ್ಷಿಯಲ್ ಲ್ಯಾಂಡ್. ಇದು ಕೃಷಿ ಮಾಡುವಂತ ಲ್ಯಾಂಡ್ ಅಲ್ಲ, ಕಮರ್ಷಿಯಲ್ ಲ್ಯಾಂಡ್ ಪತ್ತೆ ಆಗಿರೋದು. 1 ಎಕರೆ 10 ಗುಂಟೆ ಎಲ್ಲಿ? ಬೆಂಗಳೂರು ಮೈಸೂರು ಹೆದ್ದಾರಿಲಿ, ಬೆಂಗಳೂರು ಮೈಸೂರು ಹೆದ್ದಾರಿಯ ಚನ್ನಪಟ್ಟಣದ ಬಳಿ ಜಮೀನು ಪತ್ತೆ ಆಗಿದೆ. ದಾಳಿ ವೇಳೆ ಅಪಾರ ಪ್ರಮಾಣದ ಆಸ್ತಿಯ ಪತ್ರಗಳು ಲಭ್ಯ ಆಗಿರುವಂಥದ್ದು. ಎಲ್ಲ ಕುಬೇರನ್ ಮಗನ ರೀತಿಯಲ್ಲಿ ಆಸ್ತಿ ಕಾಣಿಸ್ತಾ ಇದೆ ಶಿವಲಿಂಗಯ್ಯಂದು. ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟಿರುವ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತಹ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾನೆ ಇದ್ವಿ ಬೆಳಗ್ಗೆಯಿಂದಲೂ ಕೂಡ. ರೇಡ್ ಆದಾಗ ಅಚ್ಚರಿ, ಆಶ್ಚರ್ಯ, ಕುತೂಹಲ ಜೊತೆಗೆ ಬೆಕ್ಕಸ ಬೆರಗಾಗುವಂತೆ ಮಾಡಿದ ದಾಳಿ ಅಂದರೆ ಅದು ಶಿವಲಿಂಗಯ್ಯಂದು. ಶಿವಲಿಂಗಯ್ಯ ಈ ತಿಂಗಳ ಎಂಡಲ್ಲಿ ನಿವೃತ್ತಿ ಹೊಂದಬೇಕಾಗಿತ್ತು. ಈ ತಿಂಗಳ ಎಂಡು 30ನೇ ತಾರೀಕು ನಿವೃತ್ತಿಯನ್ನು ಹೊಂದಬೇಕಾಗಿತ್ತು. ಅದಕ್ಕೂ ಮುಂಚೆನೆ ಶಾಕ್ ಕೊಟ್ಟಿದೆ ಎಸಿಬಿ ಅಧಿಕಾರಿಗಳು. ಆ ಶಾಕ್ ಎಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ ಅನ್ನೋದನ್ನು ಕಾದು ನೋಡಬೇಕು. ನಿವೃತ್ತ ಮೌಲ್ಯಮಾಪನ ರಿಜಿಸ್ಟ್ರಾರ್ ಜನಾರ್ದನಂ ಮನೆಯಲ್ಲಿ ಎಸಿಬಿ ಶೋಧ ಮುಂದುವರೆದಿದೆ. ಚಂದ್ರ ಲೇಔಟ್ನ ಮನೆಯಲ್ಲಿ ಎಸಿಬಿ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಯೂನಿವರ್ಸಿಟಿಯ ವಿಜಿಲೆನ್ಸ್ ರಿಜಿಸ್ಟ್ರಾರ್ ಆಗಿದ್ದ ಜನಾರ್ದನಂ ಅಧಿಕಾರಾವಧಿಯಲ್ಲಿ ಅಕ್ರಮ ಆಸ್ತಿಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ಸರ್ಚ್ ವಾರೆಂಟ್ ಅನ್ನ ಪಡೆದು ಮನೆಯ ಶೋಧವನ್ನ ಮಾಡ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ತುಂಬಾ ಜನ ಅನ್ಕೊಳ್ತಾರೆ ನಿವೃತ್ತಿ ಆದ್ಮೇಲೆ ಯಾರು ಟಚ್ ಮಾಡಲ್ಲ ನಮ್ಮನ್ನ, ನಮಗೂ ಆ ಇಲಾಖೆಗೂ ಇದ್ದಂಥ ಸಂಬಂಧ ಮುಗ್ದೋಯ್ತು, ಇನ್ಮೇಲೆ ನಾವು ಆಡಿದ್ದೇ ಆಟ ಅನ್ಕೊಳ್ತಾರೆ. ಬಟ್ ಎಸಿಬಿ ಅಧಿಕಾರಿಗಳು ಹಂಗೆ ಬಿಟ್ಟಿಲ್ಲ. ನಿವೃತ್ತಿ ಹೊಂದಿದ ನಂತರನೂ ಕೂಡ ಅಕ್ರಮ ಹಣ ಸಂಪಾದಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಆಸ್ತಿ ಸಂಪಾದಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ತಿದ್ದ ಹಾಗೆ ನಿವೃತ್ತಿನಾದರೂ ಆಗಿರಲಿ ಹಾಲಿನಾದರೂ ಆಗಿರಲಿ ರೇಡ್ ಮಾಡಿದ್ದಾರೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಈ ಜನಾರ್ದನಂ ಅನ್ನೋರು. ಪಿಡಬ್ಲ್ಯೂಡಿ ಇಲಾಖೆ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಂಜುನಾಥ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಜಯನಗರದಲ್ಲಿ ಚೈತನ್ಯ ಗೋಲ್ಡ್ ವಾಣಿಜ್ಯ ಕಟ್ಟಡ ನಿವೃತ್ತಿ ಬಳಿಕ ಪತ್ನಿ ಉಮಾದೇವಿ ಹೆಸರಲ್ಲಿ ಮಂಜುನಾಥ್ ಖರೀದಿಯನ್ನು ಮಾಡಿರುವಂಥದ್ದು. ಮತ್ತೊಬ್ಬರು ನಿವೃತ್ತ ಅಧಿಕಾರಿ ಸಿಗ್ತಾ ಇದ್ದಾರೆ ನೋಡಿ, ನಿವೃತ್ತ ಪಿಡಬ್ಲ್ಯೂಡಿ ಇಂಜಿನಿಯರ್. ಎಸಿಬಿ ದಾಳಿ ವೇಳೆ ವಾಣಿಜ್ಯ ಕಟ್ಟಡ ಪತ್ತೆ ಆಗಿದೆ.
ವಿಧಾನಸೌಧ ಸಹಕಾರ ಬ್ಯಾಂಕ್ನಲ್ಲಿ ಕೋಟ್ಯಾಂತರ ವಹಿವಾಟನ್ನ ಮಾಡಿದ್ದಾರಂತೆ. ಪಿಡಬ್ಲ್ಯೂಡಿ ಅಂದ್ರೆ ಕೇಳಬೇಕಾ? ಕೇಳಂಗೆ ಇಲ್ಲ, ದೊಡ್ಡ ಇಲಾಖೆ. ಸೊ ಆ ದೊಡ್ಡ ಇಲಾಖೆಗೆ ತಕ್ಕಂತೆ ಇದ್ದಾರೆ ಮಂಜುನಾಥ್ ಅವರು. ಮಗಳ ಹೆಸರಿನಲ್ಲಿ ಫ್ಲಾಟ್ ಅನ್ನ ಖರೀದಿ ಮಾಡಿದ್ದಾರೆ. ಮಂಜುನಾಥ್ ನಿವೃತ್ತಿ ಬಳಿಕ ಕೋಟಿ ಕೋಟಿ ವಹಿವಾಟನ್ನ ಮಾಡಿದ್ದಾರೆ. ನಿವೃತ್ತಿ ಬಳಿಕ ಮೋಸ್ಟ್ ಪ್ರೋಬಬ್ಲಿ ದುಡ್ಡು ಬಿಚ್ಚಿದ್ದಾರೆ ಅಂತ ಕಾಣಿಸುತ್ತೆ. ತಾಯಿ ಹೆಸರಿನಲ್ಲಿ ಮಂಜುನಾಥ್ ಆಸ್ತಿ ಖರೀದಿ ಮಾಡಿದ್ದಾರೆ. ಕಂದಾಯ ಇಲಾಖೆ ಉಪ ನೋಂದಣಾಧಿಕಾರಿಗಳ ಕಡತಗಳು ಕೂಡ ಮಂಜುನಾಥ್ ಮನೆಯಲ್ಲಿ ಪತ್ತೆ ಆಗಿದೆ. ಕಂದಾಯ ಇಲಾಖೆಯ ಉಪ ನೋಂದಣಾಧಿಕಾರಿಗಳ ಕಡತಗಳು ಮಂಜುನಾಥ್ ಅವರ ಮನೆಯಲ್ಲಿ ಪತ್ತೆ ಆಗಿರೋದು. ಇಲ್ಲಿ ಕೋಟಿ ಕೋಟಿ ವಹಿವಾಟು ಆಗಿರುವಂತದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯವಾಗಿದೆ ಎಸಿಬಿ ಅಧಿಕಾರಿಗಳಿಗೆ. ಇವ್ರದೆಲ್ಲ ಒಂದು ತೂಕ ಆದ್ರೆ ಮತ್ತೊಬ್ರು ಇದ್ದಾರೆ ಸಾಹೇಬ್ರು. ಉಡುಪಿಯ ಅಸಿಸ್ಟೆಂಟ್ ಇಂಜಿನಿಯರ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಸಣ್ಣ ನೀರಾವರಿ ಇಲಾಖೆ, ಹೆಸರಿಗೆ ಮಾತ್ರ ಸಣ್ಣ ನೀರಾವರಿ ಇಲಾಖೆ ಇದು, ಆದರೆ ದೊಡ್ಡ ದೊಡ್ಡ ತಿಮಿಂಗಲಗಳೇ ಇದಾವೆ ಇದರಲ್ಲಿ. ಸಣ್ಣ ನೀರಾವರಿ ಇಲಾಖೆ ಎಇ ಆಗಿರುವಂತಹ ಹರೀಶ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಹರೀಶ್ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆ ಆಗಿದೆ. ಅದನ್ನ ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ. ಆ ಚಿನ್ನಾಭರಣಗಳನ್ನ ಗಮನಿಸಬಹುದು, ಹೆಂಗಿದೆ ಚಿನ್ನಾಭರಣ ಅಂತ. ಯಾವುದೋ ಜ್ಯುವೆಲರಿ ಅಂಗಡಿ ಅನ್ಕೊಂಬೇಡಿ ಇದನ್ನ. ಇದು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಯಾಗಿರುವಂತ ಹರೀಶ್ ಅವರ ನಿವಾಸದಲ್ಲಿ ಸಿಕ್ಕಿರುವಂಥದ್ದು. ಜ್ಯುವೆಲರಿ ಅಂಗಡಿ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಚಿನ್ನಾಭರಣ ಹಣದ ಬಗ್ಗೆ ಎಸಿಬಿ ಅಧಿಕಾರಿಗಳು ಲೆಕ್ಕಾಚಾರ ಹಾಕ್ತಿದ್ದಾರೆ. ಲಕ್ಷ ಲಕ್ಷ ಮೌಲ್ಯದ ಚಿನ್ನಾಭರಣ ಪತ್ತೆ ಆಗಿದೆ. ಉಡುಪಿಯ ಕೊರಂಗ್ರಪಾಡಿಯಲ್ಲಿರುವಂಥ ಮನೆಯವ್ರದ್ದು, ಅದು ಕೂಡ ಒಂದು ದೊಡ್ಡ ಬಂಗ್ಲೆನೆ. ಆ ಮನೆ ಏನು ಚಿಕ್ಕದಲ್ಲ, ಅದು ಕೂಡ ಬಂಗಲೆ. ನಿಮಗೆ ತೋರಿಸ್ತಾ ಇದ್ದೀವಿ ಆ ಮನೆಯನ್ನು ಕೂಡ. ಎಇ ಹರೀಶ್, ಆ ಎಇ ಹರೀಶ್ ಸಣ್ಣ ನೀರಾವರಿ ಇಲಾಖೆಯ ಎಇ ಯಾರು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಜ್ಯುವೆಲರಿ ರೀತಿಯಲ್ಲಿ ಮನೆಯಲ್ಲಿ ಚಿನ್ನಾಭರಣವನ್ನು ಇಟ್ಕೊಂಡಿದ್ದಾರೆ. ಜ್ಯುವೆಲರಿಗೆ ಹೋಗೋದೇ ಬೇಡ, ಇವ್ರ ಮನೆಯವರು ಎಲ್ಲ ಮನೆಯಲ್ಲೇ ಇದೆಯಲ್ಲ, ಜ್ಯುವೆಲರಿನೇ ತಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ. ಬೆಳಗಾವಿಯ ಪಿಡಬ್ಲ್ಯೂಡಿ ಅಧಿಕಾರಿಗಳ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಪಿಡಬ್ಲ್ಯೂಡಿ ಬೆಳಗಾವಿ ಅಧೀಕ್ಷಕ ಬಿವೈ ಪವಾರ್ ಪವಾರ್ ಮನೆಯ ಬಾತ್ರೂಮ್ನಲ್ಲಿ 5 ಲಕ್ಷ ನಗದು ಪತ್ತೆ ಆಗಿದೆ. ಲಕ್ಷ್ಮಿ ಅಂದ್ಬಿಟ್ಟು ಪೂಜೆ ಮಾಡ್ತೀವಿ, ದೇವ್ರ ಕೋಣೆ ಒಳಗಿಟ್ಬಿಟ್ಟು ಹಣವನ್ನು ದುಡ್ಡನ್ನು ಇಲ್ಲಿ ಬಾತ್ರೂಮಲ್ಲಿ ಬಿಸಾಕಿದ್ದಾರೆ 5 ಲಕ್ಷ ಹಣವನ್ನು. ಎಸಿಬಿ ಅಧಿಕಾರಿಗಳು ಬಂದ್ರಲ್ಲ ತಪ್ಪಿಸ್ಕೊಳ್ಳೋಕ್ಕಿದು. ಪವಾರ್ಗೆ ಸೇರಿದಂಥ ಮನೆ ಕಚೇರಿ ಸೇರಿ 5 ಕಡೆ ದಾಳಿಯನ್ನು ಮಾಡಲಾಗಿದೆ. ಬೆಳಗಾವಿಯ ಜಕ್ಕೇರಿ ಹೊಂಡದಲ್ಲಿರುವಂಥ ಮನೆ ಕಚೇರಿ, ಇದೇ ಜೂನ್ 30ಕ್ಕೆ ನಿವೃತ್ತಿ ಆಗಬೇಕಾಗಿದ್ದಂಥ ಬಿವೈ ಪವಾರ್ ಇವರು ಅಷ್ಟೇ ನಿವೃತ್ತಿಯ ಅಂಚಿನಲ್ಲಿದ್ದರು ಸಾಹೇಬರು. ಬಿವೈ ಪವಾರ್ ನಿವೃತ್ತಿ ಅಂಚಿನಲ್ಲಿದ್ದಂಥವ್ರಿಗೆ ಎಸಿಬಿ ಶಾಕ್ ಕೊಟ್ಟಿದೆ. ಬಾತ್ರೂಮಲ್ಲಿ 5 ಲಕ್ಷ ಪತ್ತೆ ಆಗಿದೆ. ಇನ್ನು ದಾಳಿ ಮುಂದುವರೆದಿದೆ, ಇನ್ನು ಏನೇನೆಲ್ಲ ಸಿಗುತ್ತೆ ಕಾದು ನೋಡಬೇಕು. ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿ ಇವರು ಕೂಡ, ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿ, ನಾನು ಆಗಲೇ ಹೇಳ್ತಾ ಇದ್ದಲ್ಲ, ಅಲ್ಲಿ ರಾಜಕಾರಣಿಗಳು ದೊಡ್ಡ ಪೈಪೋಟಿ ಓಡ್ತಾರೆ. ಲೋಕೋಪಯೋಗಿ ಇಲಾಖೆ ಅಂದರೆ ಅದಕ್ಕೆ ತುಂಬ ಪೈಪೋಟಿ ಇರುತ್ತೆ. ಒಂದು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾಗಬೇಕು ಅಂತ, ಹಂಗೆ ಇದು ಕೂಡ. ನವಾಗಲಕೋಟೆ ನಿರ್ಮಿತಿ ಕೇಂದ್ರದ ಅಧಿಕಾರಿ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಶಂಕರ ಗೋಗಿ ನಿವಾಸದಲ್ಲಿ ದಾಖಲೆ ಜಾಲಾಡ್ತಿದ್ದಾರೆ ಅಧಿಕಾರಿಗಳು. ಸದ್ಯ ಮನೆಯಲ್ಲಿ 1,15,000 ರೂಪಾಯಿ ನಗದು ಪತ್ತೆ ಆಗಿದೆ. ಮಗನ ಹೆಸರಿನಲ್ಲಿ 8,90,000 ರೂಪಾಯಿಯನ್ನು ಇಟ್ಟಿದ್ದಾರೆ. ಆದಾಯಕ್ಕಿಂತ ಶೇ 200% ದುಪ್ಪಟ್ಟು ಆಸ್ತಿ ಪತ್ತೆಯಾಗಿರುವಂಥದ್ರ ಬಗ್ಗೆ ದಾಖಲೆ ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ ಎಸಿಬಿ ಅಧಿಕಾರಿಗಳು. ನವನಗರದ ಸೆಕ್ಟರ್ 55 ಇರುವಂತಹ ನಿರ್ಮಿತಿ ಯೋಜನಾ ನಿರ್ದೇಶಕ ಶಂಕರ್ ಗೋಗಿ ನಿವಾಸ. ಬೀದರ್ನ ಸಹಾಯಕ ಕಂಟ್ರೋಲರ್ ಮೃತ್ಯುಂಜಯ ಚನ್ನಬಸಯ್ಯ ತಿರಾಣಿ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ರು. ಕರ್ನಾಟಕ ಪಶು ವೈದ್ಯಕೀಯ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಕಂಟ್ರೋಲರ್ ಅಂತ ಇವರು. ಬೀದರ್ ಬಿಗ್ ಬಜಾರ್ ಪಕ್ಕದಲ್ಲಿನ ಮನೆಯಲ್ಲಿ ದಾಖಲೆಯನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಎಸಿಬಿ ಅಧಿಕಾರಿಗಳು. ಗದಗದ ಅಸುಂಡಿ ಗ್ರಾಮ ಪಂಚಾಯತ್ನಲ್ಲಿ ಗ್ರೇಡ್ 2 ಕಾರ್ಯದರ್ಶಿಯಾದಂಥ ಪ್ರದೀಪ್ ಆಲೂರು ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಗದಗ ತಾಲೂಕಿನ ಹೊಲಕೋಟೆಯಲ್ಲಿ ವಾಸವಿದ್ದಂಥ ಮನೆ, ಬೆಂತೂರು ಗ್ರಾಮದ ಸಹೋದರನ ಮನೆಯ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಧಾರವಾಡ, ಬೆಂತೂರು, ಹೊಲಕೋಟೆಯ ಮನೆಗಳಲ್ಲಿ ಶೋಧವನ್ನು ಮಾಡಲಾಗಿದೆ.
ಚಿನ್ನ ಹಣ ಆಸ್ತಿ ಪತ್ರಗಳ ಪರಿಶೀಲನೆಯನ್ನ ಮಾಡ್ತಿದ್ದಾರೆ ಅಧಿಕಾರಿಗಳು. ಕಾರವಾರದ ಪಿಡಬ್ಲ್ಯೂಡಿ ಎಂಜಿನಿಯರ್ ಆಗಿರುವಂತಹ ರಾಜೀವ್ ನಾಯಕ್ ಎಂಬುವರ ಮನೆಯ ಮೇಲೂ ಕೂಡ ದಾಳಿಯನ್ನು ಮಾಡಿದ್ರು ಎಸಿಬಿ ಅಧಿಕಾರಿಗಳು. ಕಾರವಾರ ನಗರದ ಬೃಂದಾವನ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಮನೆಯಲ್ಲಿ ಶೋಧವನ್ನ ಮಾಡಲಾಗ್ತಾ ಇದೆ. ಮನೆಯಲ್ಲಿರುವಂತಹ ಚಿನ್ನಾಭರಣ ಹಣ ಆಸ್ತಿ ವಾಹನಗಳ ಬಗ್ಗೆ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಧಾರವಾಡದಲ್ಲಿ ಎಸಿಬಿ ದಾಳಿಯಲ್ಲಿ ಕಂತೆ ಕಂತೆ ಹಣ ಪತ್ತೆ ಆಗಿದೆ. ಆರ್ ಟಿ ಓ ಅಧಿಕಾರಿ ಯಲ್ಲಪ್ಪ ಮನೆಯಲ್ಲಿ ಲಕ್ಷ ಲಕ್ಷ ರೂಪಾಯಿ ಹಣ ಸಿಕ್ಕಿದೆ. ಧಾರವಾಡ ನಿವಾಸದಲ್ಲಿ ಒಂದರಲ್ಲೇ 16 ಲಕ್ಷ ರೂಪಾಯಿ ಹಣವನ್ನು ಸೀಸ್ ಮಾಡಲಾಗಿದೆ. ಯಲ್ಲಪ್ಪ ಪಡಸಾಲಿಗೆ ಸೇರಿದಂಥ ಒಟ್ಟು 7 ಸ್ಥಳಗಳಲ್ಲಿ ಎಸಿಬಿ ದಾಳಿಯನ್ನು ಮಾಡಿರುವಂಥದ್ದು. ಕೊಪ್ಪಳದಲ್ಲಿ 4 ಕಡೆ, ಬಾಗಲಕೋಟೆಯಲ್ಲಿ 2 ಕಡೆ, ಧಾರವಾಡದಲ್ಲಿ 1 ಕಡೆ ನಡೀತಾ ಇರುವಂತ ಪರಿಶೀಲನೆ. ಒಟ್ಟು 7 ಕಡೆ ಇವರಿಗೆ ಸಂಬಂಧಪಟ್ಟಂತೆ ದಾಳಿಯನ್ನು ಮಾಡಲಾಗಿದೆ. ಹಣ ಚಿನ್ನಾಭರಣವನ್ನ ಕೊಂಡೊಯ್ಯಲಿಕ್ಕೆ ಟ್ರಂಕ್ ಅನ್ನ ತಂದಿದ್ದಾರೆ. ನಿಮ್ಗೆ ತೋರಿಸ್ತಾ ಇದೀವಿ, ಆ ಟ್ರಂಕ್ ಅನ್ನ ಗಮನಿಸ್ತಾ ಇದ್ದೀರಾ? ಎಷ್ಟು ಕೋಟಿ ಕೋಟಿ ಬೆಲೆ ಬಾಳುವಂತ ಚಿನ್ನಾಭರಣ ಸಿಕ್ಕಿದ್ಯೋ ಏನೋ. ಟ್ರಂಕ್ ತಂದಿದ್ದಾರೆ ಸಿಬ್ಬಂದಿ. ಆಸ್ತಿ ಹಣದ ದಾಖಲೆಯನ್ನ ಪರಿಶೀಲನೆ ಮಾಡಲಾಗ್ತಾ ಇದೆ. ಪತ್ರ ಕೊಟ್ಟರೆ ಎಲ್ಲವನ್ನು ವಾಪಸ್ ಕೊಟ್ಟೇ ಕೊಡ್ತಾರೆ. ಪಾಪ ಎಸಿಬಿ ಅಧಿಕಾರಿಗಳು ಆರಂಭದ ಶೂರತ್ವ, ಗುಡುಗು ಸಿಡಿಲು ಮಿಂಚಿನಂತೆ ದಾಳಿ ಮಾಡಿಬಿಡ್ತಾರೆ, ತುಂಬ ಜೋಶಲ್ಲಿ ದಾಳಿ ಮಾಡಿಬಿಡ್ತಾರೆ. ಅದಾದಮೇಲೆ ಕ್ರಮ ಅಂತ ನಾವು ಹೇಳ್ತಾನೆ ಇದ್ವಿ. ಕ್ರಮ ಏನು ಕೈಗೊಂಡ್ರು ಅಂತ ನೋಡಿದ್ರೆ ಒಂದು ದಾಖಲೆ ತೆಗೆದು ನೋಡಿಬಿಟ್ರೆ ಏನೂ ಸಿಗಲ್ಲ. ನಾ ಬೀದರ್ನ ಜಿಲ್ಲಾ ಯೋಜನಾ ಅಧಿಕಾರಿ ತಿಪ್ಪಣ್ಣ ಸಿರಸಗಿ ಮೇಲೆ ರೇಡ್ ಮಾಡಲಾಗಿದೆ. ಮನೆ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಕಲಬುರಗಿ ನಗರದ KHB ಕಾಲೋನಿಯ ನಿವಾಸದ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ, ಪರಿಶೀಲನೆಯನ್ನು ಮುಂದುವರೆಸಿದ್ದಾರೆ. ಎಡಬ್ಲ್ಯೂ ರಾಮಕೃಷ್ಣ ಮನೆ ಮೇಲೂ ಕೂಡ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ರಾಮಕೃಷ್ಣ ಮನೆ ಕಚೇರಿಯಲ್ಲಿ ಶೋಧವನ್ನು ಮಾಡಲಾಗ್ತಾ ಇದೆ. ಹಾಸನದ ವಿದ್ಯಾನಗರದಲ್ಲಿರುವಂತಹ ನಿವಾಸ ಹಿರಿಸಾವೆ ನಿವಾಸದಲ್ಲೂ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡ್ತಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯ ಎಡಬ್ಲ್ಯೂ ರಾಮಕೃಷ್ಣ, ಸಣ್ಣ ನೀರಾವರಿಯವರು ಮತ್ತೆ ಇಲ್ಲಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳು, RTO ಇಲಾಖೆ ಅಧಿಕಾರಿಗಳೇ ಕಾಣಿಸ್ತಾ ಇದ್ದಾರೆ. ಇಲ್ಲಿ ರೇಡ್ ಅನ್ನ ಮಾಡಿರುವಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಇವತ್ತು ಆ ಅಧಿಕಾರಿಗಳ ನಿವಾಸಗಳ ಮೇಲೆ ದಾಳಿ ಆಗಿರೋದು. ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಎಡಬ್ಲ್ಯೂ ರಾಮಕೃಷ್ಣ ಅವರ ನಿವಾಸ ಹೆಂಗಿದೆ ಅಂತ ಗಮನಿಸಬಹುದು. ಹಾಸನದಲ್ಲಿರುವಂತಹ ಅವರ ನಿವಾಸ ಮತ್ತೆ ಹಿರಿಸಾವಿಯಲ್ಲಿರುವಂತಹ ಅವರ ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿರುವಂಥ ದೊಡ್ಡ ತಿಮಿಂಗಿಲಗಳು ಇವೆಲ್ಲ ಅಲ್ಲಿ. ಇದು ಇವರು ಏನೂ ಅಲ್ಲ ಅನಿಸುತ್ತೆ, ಇನ್ನು ದೊಡ್ಡ ದೊಡ್ಡವರೇ ಇದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಇಲಾಖೆ ಮೇಲೆ ಎಸಿಬಿ ಅಧಿಕಾರಿಗಳು ಕಣ್ಣಾಕಿರ್ತಾರೆ. ಅಧಿಕಾರಿಗಳು ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ನುಂಗಿ ನೀರು ಕುಡಿತಾ ಇರ್ತಾರೆ ಅಂತ, ಯಾವ್ದು ಮಾಹಿತಿ ಸಿಗುತ್ತೆ ಅಲ್ಲಿ ಹೋಗಿ ರೈಡ್ ಮಾಡ್ತಾರೆ. ಎಸಿಬಿ ದಾಳಿಯಾಗಿದೆ, ಅಧಿಕಾರಿಗಳು ಶೋಧವನ್ನ ಮಾಡ್ತಿದ್ದಾರೆ, ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಇದೊಂದು ರೆಡಿಮೇಡ್ ಸ್ಟೇಟ್ಮೆಂಟ್ ಅಲ್ವಾ, ರೆಡಿಮೇಡ್ ಸ್ಟೇಟ್ಮೆಂಟ್ ಕೊಟ್ರು. ದಾಳಿಯಾಗಿದೆ, ಸುಮಾರು 21 ಅಧಿಕಾರಿಗಳ 80 ಅವರ ನಿವೇಶನ ಬೇರೆ ಬೇರೆ ಜಾಗಗಳಲ್ಲಿ ರೈಡ್ ಆಗಿದೆ. ಸುಮಾರು 350 ಹೆಚ್ಚು ಸಿಬ್ಬಂದಿಯವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಒಂದು ಶುದ್ಧ ಆಡಳಿತವನ್ನು ಕೊಡಲಿಕ್ಕೆ ಬೇಕಾಗಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಲಿಕ್ಕೆ ಬೇಕಾಗಿ ಈ ರೀತಿ ರೈಡ್ಗಳು ಎಸಿಬಿ ಕಡೆಯಿಂದ ಆಗ್ತದೆ. ಒಂದ್ಸರಿ ದಾಳಿ ನಡೆದ್ರ ಮೇಲೆ ಅವರು ಅಕೌಂಟ್ ಕೊಡಬೇಕಾಗತ್ತೆ, ಅವರು ಈ ಹಣ ಮತ್ತು ಆಸ್ತಿ ಎಲ್ಲಿಂದ ಬಂತು ಅಂತೇಳಿ ಹೇಳಿ ಸಾಬೀತು ಮಾಡಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಈಗ ದಾಳಿ ನಡೆದ ದಿವಸವೇ ಅದೆಲ್ಲವೂ ಡಿಸೈಡ್ ಆಗಲ್ಲ, ಆಮೇಲೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶಗಳು ಇದ್ದಾವೆ. ಹಾಗಾಗಿ ನ್ಯಾಯಾಲಯದ ಟ್ರಯಲ್ಗಳು ಕೂಡ ಆಗ್ತದೆ, ಅದರ ಹಿಂದಕ್ಕೆ ವರ್ಷಾನುಗಟ್ಟಲೆ ಹಿಡಿತದೆ. ಆದರೆ ಒಂದು ಚುರುಕು ಮುಟ್ಟಿಸುವಂಥ ಕೆಲಸ ಎಸಿಬಿ ಕಡೆಯಿಂದ ನಡೆಯುತ್ತೆ. ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅಸ್ವಸ್ಥರಾಗಿದ್ದಾರಂತೆ. ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ JACC ಅಧ್ಯಕ್ಷರಾಗಿರುವಂಥ ಸೋನಿಯಾ ಗಾಂಧಿ ಅವರಿಗೆ. ಜೂನ್ 12ರಿಂದಲೂ ಕೂಡ ಆಸ್ಪತ್ರೆಯಲ್ಲಿದ್ದಾರೆ ಸೋನಿಯಾ ಗಾಂಧಿ ಅವರು.
ಸೋನಿಯಾ ಗಾಂಧಿ ಮೂಗಿನಲ್ಲಿ ರಕ್ತ ಸೋರಿಕೆ ಕಾರಣ ಅಡ್ಮಿಟ್ ಮಾಡಲಾಗಿದೆ. ಅವರಿಗೆ ಕೊರೋನಾ ಕೂಡ ಬಂದಿತ್ತು. ಆ ಸಂದರ್ಭದಲ್ಲಿ ಮನೆಯಲ್ಲೇ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ರು. ಮೂಗಿನಲ್ಲಿ ರಕ್ತ ಸೋರಿಕೆ ಆಗಿರುವಂತಹ ಕಾರಣಕ್ಕೆ ಅಡ್ಮಿಟ್ ಮಾಡಲಾಗಿದೆ. ಜೂನ್ 12ರ ಮಧ್ಯಾಹ್ನ ಆಸ್ಪತ್ರೆಗೆ ದಾಖಲಾಗಿದ್ರು ಸೋನಿಯಾ ಗಾಂಧಿ ಅವರು. ಸೋನಿಯಾ ಗಾಂಧಿ ಆರೋಗ್ಯದ ಬಗ್ಗೆ ಪಕ್ಷದಿಂದ ಮಾಹಿತಿಯನ್ನು ನೀಡಲಾಗಿದೆ. ಕಾಂಗ್ರೆಸ್ ಪಕ್ಷದಿಂದ ಮಾಹಿತಿಯನ್ನು ನೀಡಿದ್ದಾರೆ ಸೋನಿಯಾ ಗಾಂಧಿ ಅವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಮೊದಲು ಕೋವಿಡ್ನಿಂದಾಗಿ ಆಸ್ಪತ್ರೆ ಸೇರಿದ್ರು ಸೋನಿಯಾ ಗಾಂಧಿ ಅವರು. ಕೋವಿಡ್ ನಂತರ ಆರೋಗ್ಯದಲ್ಲಿ ಮತ್ತಷ್ಟು ಏರುಪೇರಾಗಿದೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಜೈರಾಮ್ ರಮೇಶ್ ಮಾಹಿತಿಯನ್ನು ನೀಡಿದ್ದಾರೆ. ಅಧಿಕೃತವಾಗಿ ಪತ್ರದ ಮೂಲಕ ಮಾಹಿತಿಯನ್ನು ನೀಡಿದ್ದಾರೆ ಜೈರಾಮ್ ರಮೇಶ್ ಅವರು. ಜೈರಾಮ್ ರಮೇಶ್ ನಿಮ್ಗೆ ಗೊತ್ತಿದೆ, ನಮ್ಮ ರಾಜ್ಯದಿಂದ ಆಯ್ಕೆಯಾದಂಥ ರಾಜ್ಯಸಭಾ ಸದಸ್ಯ. ಮೊನ್ನೆ ಅಷ್ಟೇ ನಡೆದಂಥ ಒಂದು ಚುನಾವಣೆಯಲ್ಲಿ ಆಯ್ಕೆಯಾದಂಥವರು. ಸೋನಿಯಾ ಗಾಂಧಿ ಅವರು ಅಸ್ವಸ್ಥರಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ನೀಡ್ತಾರೆ. ನಮ್ಮ ದೆಹಲಿಯ ಪ್ರತಿನಿಧಿ ಧನೇಶ್ ಬುಕ್ಕನಕರ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧನೇಶ್, ಸೋನಿಯಾ ಗಾಂಧಿ ಅವರು ಹೇಗಿದ್ದಾರೆ ಇವಾಗ? ಕೋವಿಡ್ ಪಾಸಿಟಿವ್ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಮೊದಲಿಗೆ ಅವ್ರ ಮನೆಯಲ್ಲೇ ಅವರು ಏನೋ ಐಸೋಲೇಟ್ ಆಗಿದ್ರು. ಅದಾದ್ಮೇಲೆ ಕೋವಿಡ್ ಪೋಸ್ಟ್ ಕೋವಿಡ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆದ ಹಿನ್ನೆಲೆಯಲ್ಲಿ ಅವರನ್ನ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಈಗ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ ಈಗ ಕಾಂಗ್ರೆಸ್ ಪಕ್ಷವೇ ಅಧಿಕೃತವಾಗಿ ಒಂದು ಪ್ರಕಟಣೆಯನ್ನ ಹೊರಡಿಸಿ ತಿಳಿಸಿದೆ, ಪೋಸ್ಟ್ ಕೋವಿಡ್ ಸಮಸ್ಯೆ ಬಹಳ ಗಂಭೀರ ಆಗ್ತಿದೆ, ಹಾಗಾಗಿ ಅವರನ್ನ ವೈದ್ಯರು ಬಹಳ ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಆಸ್ಪತ್ರೆಗೆ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಮುಂದುವರಿಸಲಾಗ್ತಾ ಇದೆ. ಮತ್ತೆ ಅವರ ಮೂಗಿನಲ್ಲಿ ಏನೋ ರಕ್ತ ಸುರಿತಿದೆ ಅಥವಾ ಮತ್ತಿತರ ಸಮಸ್ಯೆಗಳು ಕಂಡುಬರ್ತಿದ್ದಾವೆ. ಇದ್ರ ಬಗ್ಗೆ ಡಾಕ್ಟರ್ ಏನೋ ನಿರಂತರವಾಗಿ ಮಾನಿಟರ್ ಮಾಡ್ಬೇಕಾದಂತ ಪರಿಸ್ಥಿತಿ ಇದೆ. ಆ ಕಾರಣಕ್ಕೋಸ್ಕರವೇ ಅವರನ್ನ ಈಗಲೂ ಕೂಡ ಗಂಗಾರಾಮ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಅವರನ್ನ ಡಿಸ್ಚಾರ್ಜ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಮಾಹಿತಿಯನ್ನ ನಿನ್ನೆಯಷ್ಟೇ ಹೊಸದಾಗಿ ಎಐಸಿಸಿಯ ಮಾಧ್ಯಮದ ಉಸ್ತುವಾರಿ ಹೊತ್ತಂತಹ ರಾಜ್ಯಸಭಾ ಸದಸ್ಯ ಜಯರಾಮ್ ರಮೇಶ್ ಈಗ ಈ ವಿಷಯವನ್ನ ತಿಳಿಸಿದರೆ, ಮೊನ್ನೆ ರಾಹುಲ್ ಗಾಂಧಿ ಅವರು ಇಡಿ ವಿಚಾರಣೆ ಮಧ್ಯದಲ್ಲೇ ಹೋಗಿ ತಾಯಿ ಸೋನಿಯಾ ಗಾಂಧಿ ಅವರನ್ನ ನೋಡ್ಕೊಂಡು ಬಂದಿದ್ರು. ಆಗ್ಲೇ ಎಲ್ರಿಗೂ ಒಂದು ಸಣ್ಣ ಅನುಮಾನ ಬಂದಿತ್ತು, ಏನಂತಂದ್ರೆ ಸೋನಿಯಾ ಗಾಂಧಿ ಅವರ ಆರೋಗ್ಯ ಬಹಳ ಹದಗೆಟ್ಟಿರಬಹುದು ಅನ್ನುವಂತ ಅನುಮಾನಗಳು ಅವಾಗ ಏನೋ ಬಂದಿದ್ದು. ಸೊ ಆ ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ ಪಕ್ಷ ಈ ಪ್ರಕಟಣೆಯನ್ನ ಹೊರಡಿಸಿ ಒಂದ್ ರೀತಿಯಲ್ಲಿ ಸ್ಥಿರವಾಗಿದೆ ಆರೋಗ್ಯ ಅಂತ ಹೇಳ್ತಾ, ಪೋಸ್ಟ್ ಕೋವಿಡ್ ಸಮಸ್ಯೆಗಳು ಇದಾವೆ, ಅವುಗಳನ್ನ ನಿರಂತರವಾಗಿ ಮಾನಿಟರ್ ಮಾಡ್ಬೇಕಾಗತ್ತೆ, ಅದರಲ್ಲಿ ಆಸ್ಪತ್ರೆಯಲ್ಲೇ ಇದ್ಕೊಂಡು ವೈದ್ಯ ಮಾನಿಟರ್ ಮಾಡ್ಬೇಕಾಗತ್ತೆ, ಆ ಕಾರಣಕ್ಕೋಸ್ಕರ ಅವ್ರನ್ನ ಆಸ್ಪತ್ರೆಯಲ್ಲೇ ಇರಿಸಲಾಗಿದೆ ಅನ್ನುವಂತ ಮಾಹಿತಿಯನ್ನ ಕಾಂಗ್ರೆಸ್ ಈಗ ತಿಳಿಸಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ನೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವೆಲ್ಕಮ್ ಬ್ಯಾಕ್. ಸೇನಾ ನೇಮಕಾತಿಯ ಅಗ್ನಿಪಥ್ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಬಿಹಾರದಲ್ಲಿ ಮತ್ತೊಂದು ರೈಲಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಉದ್ರಿಕ್ತರು. ಅದು ನಿನ್ನೆಯಿಂದಲೂ ಕೂಡ ಕಂಟಿನ್ಯೂ ಆಗಿದೆ. ಬಿಹಾರ, ಉತ್ತರಾಖಂಡ್, ಹರಿಯಾಣ, ತೆಲಂಗಾಣ, ಉತ್ತರ ಪ್ರದೇಶ ಇದೆಲ್ಲ ಕೂಡ ಆಕ್ರೋಶ ವ್ಯಕ್ತವಾಗಿತ್ತು ನಿನ್ನೆ. ಇವತ್ತು ಕೂಡ ಬಿಹಾರದಲ್ಲಿ ಕಂಟಿನ್ಯೂ ಆಗಿರುವಂಥದ್ದು ಆಕ್ರೋಶ. ಸಮಸ್ತಿಪುರದಲ್ಲಿ ರೈಲಿಗೆ ಬೆಂಕಿ ಹಚ್ಚಿದ್ದಾರೆ ಉದ್ರಿಕ್ತರು. ಮೊಯ್ದಿನ್ ನಗರ ರೈಲ್ವೆ ಸ್ಟೇಷನ್ನಲ್ಲಿದ್ದಂಥ ಟ್ರೈನ್ ಅದು ಹೊತ್ತಿ ಉರಿದಿದೆ, ನಾಲ್ಕೈದು ಬೋಗಿಗಳು. ಲೋಹಿಯಾ ನಗರದಲ್ಲೂ ಕೂಡ ಟ್ರೈನ್ಗೆ ಬೆಂಕಿಯನ್ನ ಹಚ್ಚಲಾಗಿದೆ. ನಿನ್ನೆಯೂ ಕೂಡ ನಿನ್ನೆ ಬಿಹಾರದ ಬಬುವಾ ಸ್ಟೇಷನ್ನಲ್ಲಿ ಟ್ರೈನ್ಗೆ ಬೆಂಕಿ ಇಟ್ಟಿದ್ರು ಯುವಕರು. ನಿನ್ನೆ ಕೂಡ ಹಲವೆಡೆ ಭಾರಿ ಪ್ರತಿಭಟನೆ ನಡೆಸಿದ್ರು. ಬಸ್ ಸೇರಿದಂತೆ ವಾಹನಗಳ ಮೇಲೆ ಕಲ್ಲು ತೂರಿ ಜಖಂ ಮಾಡಲಾಗಿತ್ತು. ಹಾಗೇನೆ ಬಿಹಾರದ ಹಾರಹ ಕೈಮೂರ್ನಲ್ಲಿ ರೈಲಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನೀವು ಅನ್ಕೊಳ್ತಾ ಇರ್ಬೋದು ಯಾವ ಕಾರಣಕ್ಕೋಸ್ಕರ ಟ್ರೈನ್ಗಳಿಗೆ ಬೆಂಕಿಯನ್ನು ಹಚ್ತಾ ಇದ್ದಾರೆ. ಅದು ಬಿಹಾರ, ತೆಲಂಗಾಣ ಇಲ್ಲೆಲ್ಲ ಕಡೆನೂ ಟ್ರೈನ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುತ್ತಲ್ಲ ಟ್ರೈನು, ಇದಕ್ಕೆ ಬೆಂಕಿ ಹಚ್ಚಿದ್ರೆ ಬಿಸಿ ಮುಟ್ಸ್ಬೋದು ಅನ್ನೋ ಕಾರಣಕ್ಕೆ ಇರಬೇಕೇನೋ ಮೋಸ್ಟ್ ಪ್ರಾಬಬಲಿ. ಸೇನಾ ನೇಮಕಾತಿಯ ಅಗ್ನಿಪಥ್ ಯೋಜನೆಗೆ ವಿರೋಧ. ಸಿಕಂದರಾಬಾದ್ನಲ್ಲಿ ರೈಲಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ತೆಲಂಗಾಣದಲ್ಲೂ ಕೂಡ ಅಷ್ಟೇ, ತೆಲಂಗಾಣದ ಸಿಕಂದರಾಬಾದ್ನಲ್ಲಿ ಸೇನಾ ನೇಮಕಾತಿಯ ಅಗ್ನಿಪಥ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಲಾಗಿದೆ. ಅಲ್ಲೂ ಕೂಡ ರೈಲಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಉತ್ತರ ಪ್ರದೇಶದಲ್ಲೂ ಕೂಡ ಅಷ್ಟೇ, ಅಗ್ನಿಪಥ್ಗೆ ವಿರೋಧ ವ್ಯಕ್ತವಾಗಿದೆ. ಬಲಿಯಾದಲ್ಲಿ ರೈಲಿಗೆ ಬೆಂಕಿಯನ್ನು ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಬಲಿಯಾ ಅದೊಂದು ಊರ ಹೆಸರು, ಅಲ್ಲಿ ರೈಲಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಬೆಂಕಿ ಹಚ್ಚಿದ ದುಷ್ಕರ್ಮಿಗಳಿಗೆ ಥಳಿಸಲಾಗಿದೆ, ಅರೆಸ್ಟ್ ಮಾಡಲಾಗಿದೆ. ಇನ್ನೇನು ಮಾಡ್ತಾರೆ ಹೇಳಿ?
ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಈ ರೀತಿಯಾಗೆಲ್ಲ ನಷ್ಟ ಮಾಡಿದ್ರೆ ಇನ್ನೇನು ಆಪ್ಷನ್ ಇಲ್ಲ, ಅದನ್ನು ಮಾಡಿದ್ದಾರೆ ಪೊಲೀಸರು. ಹೈದರಾಬಾದ್ನಲ್ಲೂ ಇಲ್ಲಿ ರೈಲಿಗೆ ಬೆಂಕಿಯನ್ನು ಇಟ್ಟಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ, ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು. ತೆಲಂಗಾಣದಲ್ಲಿ ಎರಡು ಕಡೆ, ಸಿಕಂದ್ರಾಬಾದ್ ಮತ್ತು ಒಂದು ಕಡೆ ಹೈದರಾಬಾದ್, ಎರಡು ಕಡೆನೂ ಕೂಡ ಟ್ರೈನ್ಗೆ ಬೆಂಕಿಯನ್ನು ಹಚ್ಚಲಾಗಿದೆ. ಆ ಎ ಸಿ ಕಂಫರ್ಟ್ಗಳಿಗೆ ಸ್ವಲ್ಪ ಹಚ್ಕೊಂಡ್ರು ಸಾಕು, ಫುಲ್ಲು ದಗದಗಿಸ್ಬಿಡುತ್ತೆ ಎ ಸಿ ಕಂಫರ್ಟ್ಗಳು, ಬೆಂಕಿ ಸ್ವಲ್ಪ ತಾಗದೂ ಕೂಡ. ಆ ದೃಶ್ಯಾವಳಿಗಳನ್ನು ಗಮನಿಸ್ಬೋದು ನೀವು. ಇದು ಕೇಂದ್ರ ಸರ್ಕಾರ ಜಾರಿಗೆ ತರಲಿಕ್ಕೆ ಮುಂದಾಗಿರುವಂಥ ಅಗ್ನಿಪಥ ಯೋಜನೆಯನ್ನು ವಿರೋಧಿಸಿ ಈ ರೀತಿಯಾದಂಥ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನಿನ್ನೆನೂ ಕೂಡ ಹಿಂಗೇ ಇತ್ತು ಪರಿಸ್ಥಿತಿ. ಇದು ಸಿಕಂದ್ರಾಬಾದ್ ಹೈದರಾಬಾದ್ನಲ್ಲಿ ಇರುವಂಥ ದೃಶ್ಯಾವಳಿ, ಆಗಿದ್ದಂಥ ಘಟನೆಯನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ನ ಬಿಹಾರದಲ್ಲೂ ಕೂಡ ಆಗಿದೆ, ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತೀವಿ, ಬಿಹಾರದಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂತ. ಇದು ತೆಲಂಗಾಣದ ಹೈದರಾಬಾದ್ ಮತ್ತು ಸಿಕಂದ್ರಾಬಾದ್ನಲ್ಲಿ ನಡೆದಿರುವಂಥದ್ದು. ಇನ್ನು ಬಿಹಾರದಲ್ಲಿ ಅಲ್ಲೂ ಕೂಡ ಆಕ್ರೋಶ ನಿನ್ನೆನೂ ಕೂಡ ಇತ್ತು, ಇವತ್ತು ಕಂಟಿನ್ಯೂ ಆಗಿದೆ. ರೈಲಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಉತ್ತರ ಪ್ರದೇಶದ ಬಲಿಯಾದಲ್ಲೂ ಕೂಡ ರೈಲಿಗೆ ಬೆಂಕಿ ಇಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಅಗ್ನಿಪಥ್ ಯೋಜನೆ ವಿರೋಧಿಸಿ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ, ದೇಶದ ಯುವ ಜನರನ್ನ ನಿರುದ್ಯೋಗದ ಕೂಪಕ್ಕೆ ತಳ್ಳುತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ, ಮಾನ್ಯ ವಿರೋಧ ಪಕ್ಷದ ನಾಯಕ. ಅಗ್ನಿಪಥ್ ದೇಶದ ಭದ್ರತೆಗೆ ಅಪಾಯಕಾರಿ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅವರು ವರಿಷ್ಠರೆಲ್ಲರೂ, ಹೈಕಮಾಂಡ್ ನಾಯಕರೆಲ್ಲರೂ ಟ್ವೀಟ್ ಮಾಡಿದ್ಮೇಲೆ ಸಹಜವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲೇಬೇಕು. ಅದನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಯೋಜನೆಯನ್ನು ಸರ್ಕಾರ ತಕ್ಷಣವೇ ರದ್ದುಪಡಿಸಬೇಕು, ಹಾಲಿ ಸೇನಾ ನೇಮಕಾತಿ ಯೋಜನೆಯನ್ನೇ ಮುಂದುವರಿಸಬೇಕು, ರೈತರನ್ನ ಬಲಿ ಕೊಟ್ಟಾಯಿತು, ಈಗ ಸೈನಿಕರ ಸರದಿನ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ರೈತರನ್ನ ಬಲಿ ಕೊಟ್ರಿ, ಈಗ ಸೈನಿಕರ ಸರದಿನ ಹಾಗಾದ್ರೆ ಕೇಂದ್ರ ಸರ್ಕಾರದ್ದು ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆ ಟ್ವೀಟ್ ಅನ್ನು ನಿಮಗೆ ತೋರಿಸ್ತಾ ಇದ್ವಿ. ದೇಶದ ಯುವ ಜನರನ್ನ ನಿರುದ್ಯೋಗದ ಕೂಪಕ್ಕೆ ತಳ್ಳುವಂತ ಮತ್ತು ದೇಶದ ಭದ್ರತೆಗೆ ಅಪಾಯಕಾರಿ ಆಗಿರುವಂತ ನಿರ್ಧಾರ ಇದು ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.